ಬಣ ಪಾಲಿಟಿಕ್ಸ್ ಕೂಡ ಇಲ್ಲಿ ಇದೆ. ನಾನು ಆಗಲೇ ಹೇಳಿದೆ, ಸಿದ್ದು ಬಣ ಅಂತಾರೆ, ಡಿ ಕೆ ಶಿವಕುಮಾರ್ ಬಣ ಅಂತಾರೆ. ಹಾಗಾಗಿ ಕಾಂಗ್ರೆಸ್ನ ಬಣ ಪಾಲಿಟಿಕ್ಸ್ನಲ್ಲಿ ಟಿಕೆಟ್ ಪೆಂಡಿಂಗ್ ಇದೆ. ಸಿದ್ದು ಡಿ ಕೆ ಶಿ ಬಣ ಜಟಾಪಟಿಯ ಟಿಕೆಟ್ ಸಸ್ಪೆನ್ಸ್. ಈಗಾಗಲೇ ಬಣ ರಾಜಕಾರಣವಿಲ್ಲದ ಕ್ಷೇತ್ರಕ್ಕೆ ಟಿಕೆಟ್ ಫೈನಲ್ ಆಗಿಬಿಟ್ಟಿದೆ. ಟಿಕೆಟ್ ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಒಬ್ಬರು ಪ್ರಭಾವಿ ಕ್ಯಾಂಡಿಡೇಟ್ ಇದ್ದು, ಡಿ ಕೆ ಶಿವಕುಮಾರ್ ಕಡೆಯಿಂದನೂ ಪ್ರಭಾವಿ ಕ್ಯಾಂಡಿಡೇಟ್ ಇದ್ದರೆ ಅಂಥ ಕ್ಷೇತ್ರದಲ್ಲಿ ಈಗ ಪೆಂಡಿಂಗ್ ಇಟ್ಟಿದ್ದಾರೆ. ಎರಡನೇ ಲಿಸ್ಟ್ನಲ್ಲಿ ಜಟಾಪಟಿ ಪೆಂಡಿಂಗ್ ಟಿಕೆಟನ್ನು ಫೈನಲ್ ಮಾಡಬಹುದು ಅಂತ ಇದ್ದಾರೆ. ಗೊತ್ತಿಲ್ಲ, ನೋಡೋಣ. ನಾನು ಅದೇ ಹೇಳಿದ್ನಲ್ಲ, ಇವರಿಬ್ಬರು ಅಂತಲೇ ಅಲ್ಲ, ಬೇರೆ ಕೆಲವು ಪ್ರಭಾವಿ ನಾಯಕರ ಕಡೆಯಿಂದನೂ ಕೊಟ್ಟಿರ್ಬೋದು, ಫೋರ್ಸ್ ಹಾಕಿರ್ಬೋದು, ಹಾಗಾಗಿ ಫೈನಲ್ ಆಗಿಲ್ಲ. ಈಗ ಉದಾಹರಣೆಗೆ ತಗೊಳ್ಳೋಣ, ಪುಲಕೇಶಿ ನಗರ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ಬಣದಿಂದ ಅಖಂಡ ಶ್ರೀನಿವಾಸಮೂರ್ತಿ, ಮತ್ತೆ ಡಿ ಕೆ ಶಿ ಬಣದಿಂದ ಪ್ರಸನ್ನ ಕುಮಾರ್ ಅಂತ ಇದ್ದಾರೆ. ಆ ಜಟಾಪಟಿನಲ್ಲಿ ಟಿಕೆಟ್ ಫೈನಲ್ಲೇ ಆಗಿಲ್ಲ. ಚಿಕ್ಕಪೇಟೆನಲ್ಲೂ ಅದೇ ಥರ ಇದೆ. ದೇವರಾಜ್ ಅವ್ರಿಗೆ ಕೊಡಬೇಕಾ, ಗಂಗಾಂಬಿಕೆಗೆ ಕೊಡಬೇಕಾ ಅಂತಕ್ಕಂಥದ್ದು. ತೀರ್ಥಹಳ್ಳಿ ಕ್ಷೇತ್ರ, ಅಲ್ಲೂ ಕೂಡ ಕಿಮ್ಮನೆ ರತ್ನಾಕರ್ ವರ್ಸಸ್ ಮತ್ತೊಬ್ಬರು ಇದ್ದಾರೆ. ಹಾಗಾಗಿ ಕ್ಷೇತ್ರ ಫೈನಲ್ ಆಗಿಲ್ಲ, ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಫೈನಲ್ ಆಗಿಲ್ಲ. ಇದು ಬಣ ರಾಜಕೀಯದ ಎಫೆಕ್ಟ್. ಅವ್ರ ಕಡೆಯವ್ರಿಗೆ ಕೊಡಬೇಕಾ, ಇವ್ರ ಕಡೆಯವ್ರಿಗೆ ಕೊಡಬೇಕಾ, ಇವ್ರ ಕಡೆಯವ್ರಿಗೆ ಕೊಡಬೇಕಾ, ಅವ್ರ ಕಡೆಯವ್ರಿಗೆ ಕೊಡಬೇಕಾ. ಬೇಲೂರು ಫೈನಲ್ ಆಗಿಲ್ಲ, ಬೇಲೂರು ಕ್ಷೇತ್ರ ಫೈನಲ್ ಆಗಿಲ್ಲ ಇನ್ನೂ ಕೂಡ. ಅಲ್ಲೂ ಅದೇ ಥರ ಇದೆಯಂತೆ, ಅವ್ರ ಕಡೆಯಿಂದೊಬ್ಬರು, ಇವ್ರ ಕಡೆಯಿಂದೊಬ್ಬರು. ಅರಕಲಗೂಡು ಫೈನಲ್ ಆಗಿಲ್ಲ, ಗಂಗಾವತಿ ಕ್ಷೇತ್ರ ಫೈನಲ್ ಆಗಿಲ್ಲ. ಇಕ್ಬಾಲ್ ಅನ್ಸಾರಿ ಕೊಡಬೇಕಾ, ಶ್ರೀನಾಥ್ ಕೊಡಬೇಕಾ ಟಿಕೆಟ್ ಗಂಗಾವತಿಯಿಂದ, ಫೈನಲ್ ಆಗಿಲ್ಲ. ಇನ್ನು ಮೂಡಿಗೆರೆ ಕ್ಷೇತ್ರ ಚಿಕ್ಕಮಗಳೂರು ಫೈನಲ್ ಮಾಡಿಲ್ಲ, ಕಲಘಟಕಿ ಆಗಿಲ್ಲ, ಬಳ್ಳಾರಿ ನಗರ ಕ್ಷೇತ್ರ ಆಗಿಲ್ಲ. ಎಷ್ಟು ಕ್ಷೇತ್ರಗಳಲ್ಲಿ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಬಣ ಪಾಲಿಟಿಕ್ಸ್ ಇದೆ. ಸಿದ್ದರಾಮಯ್ಯನವ್ರ ಕಡೆಯವರು, ಡಿ ಕೆ ಶಿವಕುಮಾರ್ ಕಡೆಯವರು, ಮತ್ತೊಬ್ಬರು ಯಾರೋ ಪ್ರಭಾವಿ ಕಡೆಯವರು ಅಥವಾ ಅರವಿ ದೇಶಪಾಂಡೆ ಕಡೆಯವರು, ಹೀಗಿರ್ಬೋದು. ಹಾಗಾಗಿ ಮಾಡಿಲ್ಲ. ಇನ್ನು ಮೈಸೂರಿನ ಚಾಮರಾಜ ಕ್ಷೇತ್ರ, ವಾಸು ಅವ್ರಿಗೆ ಕೊಡಬೇಕಾ, ಮತ್ತೊಬ್ಬರನ್ನು ತರಬೇಕಾ, ಆಗಿಲ್ಲ. ಮಂಗಳೂರು ಉತ್ತರ ಕ್ಷೇತ್ರ ಆಗಿಲ್ಲ, ಕಲಘಟಕಿ ಆಗಿಲ್ಲ, ಬಳ್ಳಾರಿ ನಗರ ಆಗಿಲ್ಲ, ಮಂಗಳೂರು ಉತ್ತರ ಆಗಿಲ್ಲ. ಸೊ ಇವೆಲ್ಲ ಕ್ಷೇತ್ರಗಳಲ್ಲಿ ಇನ್ನೂ ಅಭ್ಯರ್ಥಿಯನ್ನು ಫೈನಲ್ ಮಾಡೋಕ್ಕಾಗಿಲ್ಲ. ಈ ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಿಗೆ ಎರಡನೇ ಪಟ್ಟಿನಲ್ಲಿ ಫೈನಲ್ ಆಗಬಹುದು, ಇನ್ನೂ ಕೆಲವು ಕ್ಷೇತ್ರಗಳು ಮೂರನೇ ಪಟ್ಟಿ ತನಕ, ಸಾಮಾನ್ಯ ಮೂರು ಪಟ್ಟಿ ನನ್ನ ಪ್ರಕಾರ, ಮೂರನೇ ಪಟ್ಟಿ ತನಕ ಎಳೆದಾಡುವಂತಹ ಕ್ಷೇತ್ರಗಳಿದೆ. ಕೊನೆಗೆ ಅಲ್ಲ ಅಲ್ಲೇ ಜಗ್ಗಾಡಿ ಇಲ್ಲಿ ಜಗ್ಗಾಡಿ ಕೊನೆಗೆ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಯಾರನ್ನೋ ಮೀಟ್ ಮಾಡಿಸಿ ಅವರಿಂದ ಯಾರೋ ಇನ್ಫ್ಲುಯೆನ್ಸ್ ತಂದು ಅಲ್ಲೆಲ್ಲೋ ಟಿಕೆಟ್ ಫೈನ್ ಆಗಿರ್ತಕ್ಕಂಥ ಆಗುವಂತಹ ಉದಾಹರಣೆಗಳಿದೆ.